ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಎಲ್ಲ ಚೆನ್ನಾಗಿ ಮಾಡಿದ್ದಾನೆ ರೇ ಪುಟ ಫೈವ್ ಒನ್ ಝೀರೋ ತ್ರೀ ಪುಟದ ಸಂಖ್ಯೆ ನೂರ ಎಂಬತ್ತಾರು ನೂರ ಎಂಬತ್ತ ಏಳು ಆತನು ಎಲ್ಲವನ್ನು ಚೆನ್ನಾಗಿ ಮಾಡಿದ್ದಾನೆ ಈ ಅದ್ಭುತದ ವಿವರಣೆಯ ನಂತರವೇ ನಮ್ಮ ಪಠ್ಯಭಾಗದ ಈ ಮಾತುಗಳನ್ನು ಜನರ ಗುಂಪು ಹೇಳಿತ್ತೆಂದು ನಾವು ಓದುತ್ತೇವೆ ಹೀಗಿದ್ದರೂ ಕೇವಲ ಈ ಒಂದು ಅದ್ಭುತದ ಆಧಾರದ ಮೇಲೆ ಅವರು ವ್ಯಾಖ್ಯಾನವನ್ನು ಮಾಡಿದ್ದರೆಂದು ನಮಗೆ ಅರ್ಥ ಮಾಡಿಕೊಳ್ಳಲಾಗದು ಯಾಕೆಂದರೆ ಇದೇ ಘಟನೆಯನ್ನು ವಿವರಿಸುವಾಗ ತಮ್ಮೊಡನೆ ಕುಂಟನು ಕುರುಡರು ಮೂಕರು ಕಾಲಿಲ್ಲದವರು ಮುಂತಾದ ಅನೇಕರಿಂದ ಕೂಡಿದ ದೊಡ್ಡ ಗುಂಪು ಅಲ್ಲಿ ಸೇರಿದ್ದು ಮತ್ತು ಆತನ ಪಾದಗಳ ಬಳಿಗೆ ಅವರನ್ನು ತಂದು ಬಿಟ್ಟರೆಂದು ಅಲ್ಲದೆ ಆತನು ಅವರೆಲ್ಲರನ್ನು ವಾಸಿ ಮಾಡಿದ್ದನೆಂದು ಮತ್ತು ಮೂಕರು ಮಾತನಾಡುವುದನ್ನು ಕೈಕಾಲಿಲ್ಲದವರು ಗುಣವಾಗುವುದನ್ನು ಕುಂಟರು ನಡೆದಾಡಿದ್ದನ್ನು ಕುರುಡರಿಗೆ ಕಣ್ಣು ಬಂದದ್ದನ್ನು ನೋಡಿ ಜನರ ಗುಂಪು ದೇವರನ್ನು ಕೊಂಡಾಡಿತೆಂದು ಮತ್ತಾಯನು ಹೇಳಿರುವನು ಆತನ ಮಹಿಮೆಯು ತೋರಿ ಬಂದಿತ್ತು ನಮ್ಮ ಕರ್ತನು ಮಾಡಿದ ಅದ್ಭುತಗಳ ಸಂಬಂಧವಾಗಿರುವ ಪ್ರಮುಖ ತತ್ವದ ಮೇಲಿನಿಂದ ನಮ್ಮ ದೃಷ್ಟಿಯನ್ನು ನಾವು ಕಳೆದುಕೊಳ್ಳದಿರೋಣ ಆತನ ಕಾರ್ಯಭಾರವು ರೋಗಿಗಳನ್ನು ಗುಣಪಡಿಸುವುದು ಮತ್ತು ದೆವ್ವಗಳನ್ನು ಬಿಡಿಸುವುದೇ ಆಗಿರಲಿಲ್ಲ ಆದರೆ ಎಲ್ಲರ ವಿಮೋಚನಾರ್ಥವಾಗಿ ತನ್ನನ್ನು ಈಡಾಗಿ ಒಪ್ಪಿಸಿಬಿಟ್ಟನು ಇದೇ ತಕ್ಕ ಸಮಯಗಳಲ್ಲಿ ಹೇಳಬೇಕಾದ ಸಾಕ್ಷಿಯು ಆತನ ಕಾರ್ಯದ ಎರಡನೆಯ ಮುಖ್ಯ ವಿಷಯವು ಆತನ ಹೆಜ್ಜೆಯ ಜಾಡನ್ನು ಅನುಸರಿಸ ಅನುಸರಿಸುವ ಸಲುವಾಗಿ ನಿಜವಾದ ಇಸ್ರಾಯೇಲರನ್ನು ಕರೆಯುವುದು ಮತ್ತು ಅವರು ತಂದೆಯಿಂದ ಅಂಗೀಕರಿಸಲ್ಪಟ್ಟವರಾಗಿ ಪಂಚಾಶತಮ ದಿನದಂದು ಮತ್ತು ನಂತರದಲ್ಲಿ ಪವಿತ್ರಾತ್ಮನಿಂದ ಹುಟ್ಟುವವರಾಗುವುದು ಅದ್ಭುತಗಳು ಮತ್ತು ರೋಗ ಗುಣಪಡಿಸುವಿಕೆಗಳು ನಡೆಸಲ್ಪಟ್ಟದ್ದು ಕೇವಲ ಸಾಂದರ್ಭಿಕವಾಗಿದ್ದು ಅವು ಆತನ ನಿಜವಾದ ಕೆಲಸವಾಗಿರಲಿಲ್ಲ ಈ ಅದ್ಭುತಗಳು ಮತ್ತು ರೋಗ ಗುಣಪಡಿಸುವಿಕೆಗಳು ಒಂದು ಅರ್ಥದಲ್ಲಿ ಸಾಂದರ್ಭಿಕವಾಗಿದ್ದು ಆತನ ರಾಜ್ಯವು ಸಾವಿರ ವರ್ಷ ಆಳ್ವಿಕೆಯ ಕಾಲದಲ್ಲಿ ನಡೆಸುವ ದೊಡ್ಡ ಕಾರ್ಯಗಳ ಒಂದು ಸಣ್ಣ ಪ್ರಮಾಣದ ನಿದರ್ಶನಗಳಾಗಿರುವುದು ಆಗ ಕುರುಡರ ಕಣ್ಣು ಕಾಣುವುದು ಕಿವುಡರ ಕಿವಿ ಕೇಳುವುದು ದೈವಿಕ ಯೋಜನೆಯನ್ನು ವಿವರಿಸಿ ಹೇಳುವುದು ಮತ್ತು ಜನರ ಮನೋನೇತ್ರಗಳನ್ನು ಮತ್ತು ಕಿವುಡಾದ ಅವರ ಕಿವಿಗಳನ್ನು ತೆರೆಯುವುದು ಯೇಸುವಿಗೆ ಇನ್ನೂ ಮಹತ್ತರವಾದ ಹಾಗೂ ಭವ್ಯವಾದ ಕಾರ್ಯಗಳಾಗಿದ್ದವು ಆದರೆ ಆತನ ಉನ್ನತ ಸ್ಥಾನಕ್ಕೆ ಏರಿಸಲ್ಪಡುವವರೆಗೂ ಮತ್ತು ತನ್ನ ಯಜ್ಞ ಫಲವನ್ನು ನಂಬುವವರೆಗೂ ಹಂಚಿಕೊಟ್ಟು ಅವರನ್ನು ನೀತಿವಂತರಾಗಿ ನಿರ್ಣಯಿಸುವವರೆಗೂ ಈ ಕಾರ್ಯವು ಯಾವ ಮಟ್ಟದಲ್ಲಿಯೂ ನೆರವೇರಲು ಸಾಧ್ಯವಾಗದೇ ಇತ್ತು ಆದುದರಿಂದ ಯೇಸುವು ತನ್ನ ಶಿಷ್ಯರಿಗೆ ಹೇಳಿದ್ದು ನನ್ನನ್ನು ನಂಬುವವನು ನಾನು ನಡೆಸುವ ಕ್ರಿಯೆಗಳನ್ನು ತಾನು ನಡೆಸುವನು ಮತ್ತು ಅವುಗಳಿಗಿಂತ ಮಹತ್ತಾದ ಕ್ರಿಯೆಗಳನ್ನು ನಡೆಸುವನು ಯಾಕೆಂದರೆ ನಾನು ತಂದೆಯ ಬಳಿಗೆ ಹೋಗುತ್ತೇನೆ ಮತ್ತು ಇದು ಈ ದಿನದಲ್ಲಿನ ಯೇಸುವಿನ ಹಿಂಬಾಲಕರ ವಿಷಯವೂ ಆಗಿರುವುದು ಆತನು ನಡೆಸಿದ್ದ ಕ್ರಿಯೆಗಳಿಗಿಂತಲೂ ಮಹತ್ತಾದ ಕ್ರಿಯೆಗಳನ್ನು ಇವರು ನಡೆಸಲು ಅನುವು ಮಾಡಲಾಗಿರುವುದು ಅವು ಈ ಅದ್ಭುತಗಳಿಗಿಂತಲೂ ಮಹತ್ತಾದವುಗಳು ಕಾರಣ ಶಾರೀರಿಕವಾದ ಕಣ್ಣುಗಳನ್ನು ತೆರೆಯುವುದಕ್ಕಿಂತಲೂ ಮನೋನೇತ್ರಗಳನ್ನು ತೆರೆಯುವುದು ಖಂಡಿತವಾಗಿಯೂ ಮಹತ್ತಾದ ಅದ್ಭುತ ಕಾರ್ಯವಾಗಿರುವುದು ಶಾರೀರಿಕವಾದ ಕಿವಿಗಳನ್ನು ತೆರೆಯುವುದಕ್ಕಿಂತಲೂ ಮನಸ್ಸಿನ ಕಿವಿಗಳನ್ನು ತೆರೆಯುವುದು ಹೆಚ್ಚು ಆಶ್ಚರ್ಯಕರವಾದುದು ಮೂಕನು ತನ್ನ ಮನಸ್ಸಿನಲ್ಲಿ ದೇವರಿಗೆ ಸ್ತೋತ್ರವನ್ನು ಹಾಡುವಂತೆ ಮಾಡುವುದು ಸಹಜವಾಗಿ ನುಡಿಯುವಂತೆ ಮಾಡುವುದಕ್ಕಿಂತಲೂ ಇನ್ನು ಮಹತ್ತಾದ ಕಾರ್ಯವಾಗಿರುವುದು ಏಸುವು ಮಾಡಿದ ಅದ್ಭುತಗಳಿಗಿಂತಲೂ ಮಹತ್ತಾದ ಕಾರ್ಯಗಳನ್ನು ನಾವು ಸಹ ಸ್ವತಃ ಮಾಡಲು ಸಾಧ್ಯವೆನ್ನುವುದಲ್ಲ ಇಲ್ಲವೇ ಇವುಗಳನ್ನು ನಾವು ಮಹಾ ಪುರುಷರಂತೆ ಮಾಡಲು ಸಾಧ್ಯವೆಂಬುವುದು ಅಲ್ಲ ಯಾಕೆಂದರೆ ಆತನನ್ನು ಬಿಟ್ಟು ನಾವು ಏನೂ ಮಾಡಲಾರೆವು ರೋಗಿಗಳನ್ನು ಗುಣಪಡಿಸಲು ಮತ್ತು ದೆವ್ವಗಳನ್ನು ಬಿಡಿಸಲು ಅಪೋಸ್ತಲರನ್ನು ಕಳುಹಿಸಿಕೊಟ್ಟಾಗ ಅವರು ನಡೆಸಿದ ಕಾರ್ಯಗಳನ್ನು ಮಾಡಿದುದು ಯೇಸುವೆ ಹಾಗೆಯೇ ಈಗಲೂ ತನ್ನ ಪ್ರತಿಷ್ಠಿತರ ಮೂಲಕ ಮಹತ್ತಾದ ಕಾರ್ಯಗಳನ್ನು ನಡೆಸುತ್ತಿರುವವನು ಯೇಸುವೆ ಬೇರೊಂದು ಗುಂಪಿಗೆ ಅದ್ಭುತವಾಗಿ ಆಹಾರ ಒದಗಿಸಿದ್ದು ಈ ಪಾಠದ ಮುಕ್ತಾಯದ ಭಾಗದ ವಿವರಣೆಯಲ್ಲಿ ಹೇಳಿರುವ ಏಳು ರೊಟ್ಟಿಯಿಂದ ನಾಲ್ಕು ಸಾವಿರ ಜನರಿಗೆ ಊಟ ಮಾಡಿಸಿ ಏಳು ಎಡಿಗೆ ರೊಟ್ಟಿಯ ತುಂಡುಗಳನ್ನು ಕೂಡಿಸಿದ ಸಂಗತಿಯು ಯೇಸುವಿನ ಶಕ್ತಿಯ ಅಥವಾ ಆತನೇ ವ್ಯಕ್ತಪಡಿಸಿ ಹೇಳಿರುವಂತೆ ಆತನಲ್ಲಿದ್ದ ದೇವರ ಶಕ್ತಿಯ ಮತ್ತೊಂದು ಪ್ರದರ್ಶನವಾಗಿತ್ತು ಐದು ಸಾವಿರ ಜನರಿಗೆ ಊಟ ಮಾಡಿಸಿದ ಐದು ರೊಟ್ಟಿ ಮತ್ತು ಎರಡು ಮೀನನ್ನು ಬಳಸಲಾಗಿತ್ತು ಮತ್ತು ಅವುಗಳನ್ನು ಒಬ್ಬ ಚಿಕ್ಕ ಹುಡುಗನಿಂದ ಪಡಕೊಂಡದ್ದಾಗಿತ್ತು ಈ ಸಂದರ್ಭದಲ್ಲಿ ಶಿಷ್ಯರಲ್ಲಿಯೇ ಏಳು ರೊಟ್ಟಿಗಳಿದ್ದವು ಹಾಗೂ ಅವರು ಜನರ ಗುಂಪಿಗೆ ಊಟ ಮಾಡಿಸುವುದಕ್ಕಾಗಿ ತಮ್ಮಲ್ಲಿದ್ದ ಎಲ್ಲವನ್ನು ಕೊಟ್ಟುಬಿಟ್ಟಿದ್ದರು ಮತ್ತು ಎಲ್ಲರೂ ಎಲ್ಲರಿಗೂ ಸಾಕಾಗುವಷ್ಟನ್ನು ಹೊಂದಿದ್ದರು ಅಲ್ಲದೆ ನಮ್ಮ ಒಡೆಯನ ಆದೇಶದ ಆದೇಶದ ಅನುಸಾರವಾಗಿ ಮಿಕ್ಕ ರೊಟ್ಟಿ ತುಂಡುಗಳನ್ನು ಮತ್ತೆ ಕೂಡಿಸಲಾಗಿತ್ತು ಈ ಸಂದರ್ಭಗಳಲ್ಲಿಯೂ ಒಡೆಯನು ಮಿತವನ್ನು ತೋರಿಸಿಕೊಟ್ಟಿದ್ದನು ತನ್ನ ಹಿಂಬಾಲಕರಲ್ಲಿಯೂ ಮಿತವ್ಯಯವನ್ನು ಪ್ರೋತ್ಸಾಹಿಸಿದ್ದನೆಂಬುವುದು ಗಮನಾರ್ಹವಾದುದು ನಿಸ್ಸಂದೇಹವಾಗಿಯೂ ಆತನಿಗೆ ಬಗೆ ಬಗೆಯ ರಸವತ್ತಾದ ಬಾರಿ ತಿಂಡಿ ತಿನಿಸುಗಳನ್ನು ಊಟ ಮಾಡುವುದು ಅಷ್ಟೇ ಸುಲಭವಾಗಿತ್ತು ಆಗ ಬಳಸಲಾಗಿದ್ದ ರೊಟ್ಟಿಯು ಪ್ಯಾಲೆಸ್ತೀನದಲ್ಲಿನ ಸ್ಥಳೀಯರು ಈಗಲೂ ಬಳಸುವ ರೀತಿಯದೇ ಆಗಿತ್ತು ಅದು ನಮ್ಮ ದೊಡ್ಡ ಸಿಹಿ ರೊಟ್ಟಿಗಳ ಬನ್ನು ಗಾತ್ರದಾಗಿದ್ದು ಅವುಗಳನ್ನು ಸಂಪೂರ್ಣವಾಗಿ ಗೋಧಿ ಹಿಟ್ಟಿನಿಂದ ಮಾಡಲಾಗುತ್ತಿತ್ತು ಐಗುಪ್ತ ಮತ್ತು ಪ್ಯಾಲೆಸ್ತೀನದ ಸ್ಥಳೀಯರಲ್ಲಿ ಅನೇಕ ದೃಢಕಾಯರು ಹೆಚ್ಚು ಕಡಿಮೆ ಪೂರ್ಣವಾಗಿ ಈ ರೊಟ್ಟಿಯ ಮೂಲಕವೇ ಜೀವಿಸುತ್ತಿರುವಂತೆ ಕಾಣುವುದು ಸುಮಾರು ಎರಡು ರೊಟ್ಟಿಗಳು ಅವರ ಒಂದು ಸಾರಿಯ ಊಟವಾಗಿರುವುದು ನಮ್ಮಲ್ಲಿ ಕೆಲವರು ಇದೇ ಬಗೆಯ ಸಾಧಾರಣವಾದ ಆಹಾರದ ಮೂಲಕ ಅಷ್ಟೇ ಆರೋಗ್ಯವಂತರು ದೃಢಕಾಯರು ಆಗಿರಲು ಖಂಡಿತವಾಗಿಯೂ ಸಾಧ್ಯ ದೇವರಲ್ಲಿ ನಂಬಿಕೆಯನ್ನಿಟ್ಟು ನಮ್ಮ ಅನುದಿನದ ಆಹಾರವನ್ನು ಕೃತಜ್ಞತಾಪೂರ್ವಕವಾದ ಹೃದಯವುಳ್ಳವರಾಗಿ ಬಳಸುವುದು ನಮಗೆ ಬಿಟ್ಟಿದ್ದು ಎಷ್ಟು ಸರಳವಾಗಿದ್ದರೂ ಅದು ದೇವ ಆಶೀರ್ವಾದದಿಂದ ಕೂಡಿರುವುದು